ಒಂದು ಸ್ಟ್ಯಾಂಡ್ ಇದೆ, ಪ್ರೈವೇಟ್ ಲಾರಿಗಳ್ದು ಇಲ್ಲ ಅಂಥದ್ದು. ಅಲ್ಲಿ ಯಾರೊಬ್ಬಳು ಮೋಹಿನಿ ಬರ್ತಾಳೆ ಅಂತ ಒಂದು ಭಯ, ನಮ್ಮ ಪೊಲೀಸ್ನವರೆಲ್ಲ ಹೋಗ್ತಾನೆ ಇರಲಿಲ್ಲ, ಯಾರೋ ನೇಣ ಹಾಕೊಂಡಿದ್ಲಂತೆ ಅದಕ್ಕೋಸ್ಕರ ಹೀಗಾಗಿದೆಯಂತೆ ಅಂತ. ಫೈರ್ ಆಕ್ಸಿಡೆಂಟ್ ಆಗಿತ್ತು. ನಾನು ಅಲ್ಲಿಗೆ ಹೋಗ್ತಾಯಿದ್ದೀನಿ, ಆನ್ ದ ವೇ ಹೀಗೆ ಹೋಗಬೇಕಾದ್ರೆ ನಿಂತಿರೋದು ಕಾಣಿಸ್ಬಿಡ್ತು ಆ ಕಾರ್ನರಲ್ಲಿ. ನಾನು ಗಾಬರಿ ಬಿದ್ದೋಗ್ಬಿಟ್ಟೆ, ಇದೇನಪ್ಪ ಏನು ಹೀಗಾಗೋಯ್ತಲ್ಲ ಅಂತೇಳಿ. ಆಯ್ದ್ರ ಮೇಲೆ ಇವ್ರನ್ನ ಒಂದು 5-6 ಜನ ಪೊಲೀಸ್ನವ್ರು ಕರ್ಕೊಂಬಂದೆ, ಅವಳು ಯಾರೋ ನೋಡೋಣ ನಿಜವಾಗಿ ದೆವ್ವ ಇದೆಯೋ ಇಲ್ವೋ ಅಥವಾ ನನ್ನ ಕಣ್ಣಿಗೂ ಭ್ರಮೇನ ಅಂತ. ಅಲ್ಲಿ ನಿಂತ್ಕೊಂಡು ಅವಳು ತೊಳಿತಿರ್ತಾಳೆ, ಯಾವುದೋ ಒಂದು ಮಗು ಕೆರೆ ಇದ್ರ ಹತ್ರ ಹೋಗ್ಬಿಡುತ್ತೆ, ಬೋರ್ವೆಲ್ ಹತ್ರ ಹೋಗಿದೆ, ಮುಗಿಸ್ಕೊಂಡ್ಬಿಡುತ್ತೆ. ಅವಳನ್ನು ಉಳಿಸ್ಕೊಳ್ಳೋಕ್ಕೆ ಕೈ ಮಗುನು ಇಟ್ಕೊಂಡು ಇವಳು ಬಿದ್ದುಬಿಟ್ಟು 3 ಜನರು ಸತ್ತೋಗ್ಬಿಡುತ್ತೆ. ಒಬ್ಬ ಪೊಲೀಸ್ ಆಫೀಸರ್ ಆಗಿದ್ಕೊಂಡು ಯಾವುದೋ ಒಂದು ಕ್ರೈಮ್ ನಡೆದಿದೆ ಅಂದರೆ ಆ ಸುತ್ತಮುತ್ತ ಏನಾರೋ ಬೇರೆ ಏನಾರೋ ಇದೆಯಾ ಅಂತ ನೋಡಬೇಕು ಅಂತ ನಿಮಗೆ ಕುತೂಹಲನೇ ಬರಲಿಲ್ವಾ ಅಂತ ಅಂದರು. ಕುತೂಹಲ ಬರಲೇ ಇಲ್ಲ ನಮಗೆ. www.almamediaschool.com ಮೈಸೂರು ಮಾಲ್ ಹತ್ರ ಒಂದು ಇದು ಬರುತ್ತೆ, ಟರ್ಮಿನಸ್ ಇದೆ, ಯಾವುದು ಈ ಪ್ರೈವೇಟ್ ಲಾರೀಸ್ ಇದನ್ನೆಲ್ಲ ಅಂತ ಒಂದು ಸ್ಟ್ಯಾಂಡ್ ಇದೆ, ಪ್ರೈವೇಟ್ ಲಾರಿಗಳ್ದು ಇಲ್ಲ ಅಂಥದ್ದು. ಅಲ್ಲಿ ಯಾರೊಬ್ಬಳು ಮೋಹಿನಿ ಬರ್ತಾಳೆ ಅಂತ ಒಂದು ಭಯ, ನಮ್ಮ ಪೊಲೀಸ್ನವರೆಲ್ಲ ಹೋಗ್ತಾನೆ ಇರಲಿಲ್ಲ. ಹೌದಾ? ಅಂದರೆ ದೆವ್ವ ಬರ್ತಂತೆ. ದೆವ್ವ, ಅವಳು ನೈಟ್ ಟೈಮು ಬಿಳಿ ಬಟ್ಟೆ ಹಾಕ್ಕೊಂಡು ನಿಂತ್ಕೊಂಡಿಗೆ ವೇವ್ ಮಾಡ್ತಾಳೆ ಅಂತೇಳಿ ನಮ್ಮ ಪೊಲೀಸ್ನವರಿಗೆ ಹೋಗ್ತಾನೆ ಇಲ್ಲ ಹೆದರ್ಕೊಂಡು. ಈವನ್ ನಾನೊಂದು ಸರಿ ಇದ್ರ ಕಡೆಯಿಂದ ಬರ್ತೀನಿ ಅಂತ ಸ್ಟರ್ಲಿಂಗ್ ಥಿಯೇಟ್ರಿಗೆ ಹೋಗಿ ನಾನು ಸ್ವಲ್ಪ ಫಿಲ್ಮ್ ನೋಡ್ಕೊಂಡು ಬರೋಣ ಸೆಕೆಂಡ್ ಶೋ ಅಂತ ಅಂದರೆ, ಅಲ್ಲಿ ಮಾತ್ರ ಬರಬೇಡಿ ಸರ್, ಯಾಕೆ ಗ್ರಾಚಾರ, ತುಂಬ ಜನಕ್ಕೆ ಚಳಿ ಜ್ವರ ಬಂದುಬಿಟ್ಟಿದೆ. ಒಬ್ಬ ಶಂಕರ್ ಅಂತ ಇದ್ದ, ಅವನಿಗೆ ಪೂರ್ತಿ ಒಂಥರ ಸನ್ನಿ ಹಿಡಿದಂಗೆ ಆಗ್ಬಿಟ್ಟಿತ್ತು. ನೈಟ್ ಬರಬೇಕಾದ್ರೆ ಬೀಟ್ ಮಾಡ್ಕೊಂಡು ಬರಬೇಕಾದ್ರೆ ಅದು ನೋಡ್ತಾನೆ ಯಾರೋ ಅವಳು ನಿಂತಿರೋದು ಕಾಣಿಸುತ್ತೆ, ತುಂಬ ಡೇಂಜರಸ್ ಜಾಗ ಸರ್ ಅಂತ. ನಾವು ಆಮೇಲೆ ಅಲ್ಲಿ ಹೋಗ್ತಿರ್ಲಿಲ್ಲ, ಏನೋ ಒಂಥರ. ಏನು ಸರ್ ಜಾಗ ಯಾವುದದು? ಅಲ್ಲಿ ಒಂದು ಸರ್ಕಲ್ ಇದೆ ಸರ್, ಊಟಿ ರೋಡು, ಮೈಸೂರು ಊಟಿ ರೋಡ್ ಇದೆಯಲ್ಲ, ಊಟಿ ರೋಡಿಂದ ಲಲಿತ್ ಮಾಲ್ ಕಡೆಗೆ ಟರ್ನ್ ಆಗೋಂಥದ್ದು ಒಂದು ರೋಡ್ ಇದೆ, ಅಲ್ಲಿ ಸ್ವಲ್ಪ ದೂರ ಬಂದರೆ ಒಂದು ಟರ್ಮಿನಸ್. ಓಕೆ. ಅಲ್ಲಿ ಈಗ ಪ್ರೈವೇಟ್ ಲಾರಿಗಳೆಲ್ಲ ನಿಲ್ಲಿಸ್ತಾರೆ ಅಲ್ಲಿ. ಆದರೆ ಎದುರುಗಡೆ ಒಂಥರ ಹಿಂಗೆ ಟರ್ನಿಂಗ್ ಹಿಂಗೆ ಬರುತ್ತೆ, ಅದು ರೇಸ್ ಕೋರ್ಸ್ ಮುಖಾಂತರ ಹೋಗಬೇಕದು. ಬಲಗಡೆ ಗಾಲ್ಫ್ ಕ್ಲಬ್ ಇದೆ. ಇದು ಒಂಥರ ಅತ್ಯಂತ ನಿರ್ಜನವಾದ ಜಾಗ. ನಾ ಹೇಳ್ತಾ ಇರೋದು ಇನ್ನು ಈಗಲೇ ನಿರ್ಜನ, ಆಗ ಇನ್ನೂ ನಿರ್ಜನವಾಗಿ. ಅಲ್ಲಿ ನಿಂತ್ಕೊಳ್ತಾಳೆ ಅಂತ ಒಂದು ಇದು. ಅದೇನು ಅಲ್ಲೊಂದು ಯಾರೋ ನೇಣ ಹಾಕೊಂಡಿದ್ಲಂತೆ ಅದಕ್ಕೋಸ್ಕರ ಹೀಗಾಗಿದೆಯಂತೆ ಅಂತ. ನಮ್ಮ ಪರಿಸ್ಥಿತಿ ಇಲ್ಲ, ಆ ಥರ ಆಗಿತ್ತು. ಅದರಲ್ಲೂ ಹುಣ್ಣಿಮೆ ಟೈಮಲ್ಲಿ, ಅಮಾವಾಸ್ಯ ಟೈಮಲ್ಲಿ ಅವಳು ಇರ್ತಾಳಂತೆ ಅಂತ. ಯಾವಾಗಿತ್ತು ಸರ್ ಇದು? ಬೆನ್ ಇದು 1984 ಅಲ್ಲಿ, ಹಿಂದೆ ಹಳೇದೇನೆ. ಆಮೇಲೆ ನಾನು ಒಂದು 2-3 ಸರಿ ಅಲ್ಲಿ ಎಲ್ಲ ಹೋಗಿ ನೋಡಿದೋ ಏನೋ ಗೊತ್ತಾಗಿರಲಿಲ್ಲ. ಹುಣ್ಣಿಮೆ ದಿನವೂ ಹೋಗಿ ಒಂದು ಸರಿ ಮಾಡಿದ್ದೋ ಯಾರು ಕಾಣಿಸಿರಲಿಲ್ಲ, ಬಟ್ ಅಲ್ಲೊಬ್ಳು ಇರ್ತಾಳಂತೆ ಅಂತ ಒಂದು ಸುದ್ದಿ. ನೀವೇನಾಗಿದ್ರಿ ಸರ್? ನಾನು ಅಲ್ಲಿ ಸಬ್ ಇನ್ಸ್ಪೆಕ್ಟ್ರು, ನಾನು ಅದನ್ನು ನಂಬಿರಲಿಲ್ಲ. ಬಟ್ ಅಲ್ಲಿ ಕಾಣಿಸಿದ್ದಂತೂ ನಿಜ, ಯಾಕೆಂದ್ರೆ ನಮ್ಮಲ್ಲಿ ಶಂಕರ್ ಅಂತ ಕಾನ್ಸ್ಟೇಬಲ್ ಭಾಳ ಇದಾಗಿದ್ದ, ಆ್ಯಕ್ಟಿವ್ ಆಗಿರೋಂಥ ಹುಡುಗ, ಅವ್ನಿಗೆ ಆ ರೀತಿ ಆಗಿಬಿಟ್ಟಿತ್ತು. ಅವ್ನು ನೋಡಿಬಿಟ್ಟು ಬೆಚ್ಚ ಬಿದ್ದುಬಿಟ್ಟಿದ್ದ, ಹೆದರದು ಅವನ ಮೇಲೆ ಕಪ್ಪೆ ಹೆಸರು ಹಾವು ಬಿದ್ದಂಗೆ ಆಗುತ್ತಲ್ಲ ಆ ಥರ. ನಾನು ಅದನ್ನು ನಂಬಿರಲಿಲ್ಲ. ನಾನು ಯಾರು ಮೋಹಿನಿ ಇಲ್ಲ, ಯಾವುದೂ ಇಲ್ಲ, ದೆವ್ವ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆ. ಅಲ್ಲಿ ಪಕ್ಕದಲ್ಲೇ ಸ್ಮಶಾನ ಬೇರೆ ಇದೆ, ಈ ಜಾಗದಿಂದ ಒಂದು 1 ಫರ್ಲಾಂಗ್ ದೂರಕ್ಕೆ ಮತ್ತು ಸ್ಮಶಾನ, ಮೇ ಬಿ ಇದ್ದರೂ ಇರ್ಬೋದೇನೋ ಅಂತ ಈ ಥರದ್ದೆಲ್ಲ ಶುರುವಾಗಿತ್ತು. ಒಂದು ಸರಿ ನಾನು ವಿತ್ ಫ್ಯಾಮಿಲಿ ಜೇಮ್ಸ್ ಬಾಂಡ್ ಮೂವಿ ಬಂದಿತ್ತು, ಅದು ಪ್ರಭಾ ಥಿಯೇಟ್ರಿಗೆ ಬಂದಿದೆ, ಸಡನ್ನಾಗಿ ಮೆಸೇಜ್ ಬಂತು. ಇಲ್ಲ ಅಲ್ಲಿ ಇದ್ರ ಹತ್ರ ರೇಸ್ ಕೋರ್ಸ್ ಹತ್ರ ಯಾವುದೋ ಒಂದು ಹುಲ್ಲಿನ ಲಾರಿ ಹೋಗ್ತಾ ಇತ್ತಂತೆ, ಎಲೆಕ್ಟ್ರಿಕ್ ಇದೇನೋ ತಗಲ್ಬಿಟ್ಟು ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಅಂತ. ಸೊ ನಾವು ಅಲ್ಲೆಲ್ಲ ಬೆಂಕಿ ಹತ್ಕೊಂಡ್ಬಿಟ್ಟಿದೆ, ಇಡೀ ಲಾರಿನೇ ಹತ್ಕೊಳ್ತಾ ಇದೆ ಅಂತ ಹೇಳಿದರು. ಫೈರ್ ಬ್ರಿಗೇಡ್ ಎಲ್ಲ ಹೋಗ್ತಾ ಇದ್ದಾಗ ನಾನು ಹೋಗಲೇಬೇಕಲ್ಲ. ಸೊ ನಾನೇನು ಮಾಡಿದೆ, ಮನೆಯವ್ರನ್ನೆಲ್ಲ ಆಟೋದಲ್ಲಿ ಹೋಗೋದಕ್ಕೆ ಹೇಳಿಬಿಟ್ಟು ನಾನು ಈ ಕಡೆಯಿಂದ ಹೋದೆ. ನೋಡಿದ್ರೆ ನನ್ನ ಅದೃಷ್ಟಕ್ಕೆ ಅಲ್ಲಿ ಮೋಹಿನಿ ನಿಂತಿದ್ದಾಳೆ. ಓ ಹಾಂ, ಇವಳು ಯಾರಪ್ಪ ಇದು ಅಂತ ಹೇಳಿ ನನಗೆ ನಿಜಾನ ಸುಳ್ಳ ಒಂಥರ, ನನಗೆ ಒಂಥರ ನಿಜವಾಗಿ ಮೈಯಲ್ಲಿ ಚಳಿ ಬಂದಂಗೆ ಆಗ್ಬಿಡುತ್ತೆ. ಅಲ್ಲಿ ಎಲ್ಲಿ ನಿಂತಿದ್ಲು? ಆ ರೋಡ್ ಹತ್ರ, ಆ ಕಾರ್ನರಲ್ಲಿ. ನಾನು ಹೋಗ್ತಾ ಇರೋದು ಅಲ್ಲಿಂದ ಒಂದು 1 ಕಿಲೋಮೀಟ್ರ್ ಆಚೆ ಫೈರ್ ಆಕ್ಸಿಡೆಂಟ್ ಆಗಿತ್ತು. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಆನ್ ದ ವೇ ಹೀಗೆ ಹೋಗಬೇಕಾದ್ರೆ ನಿಂತಿರೋದು ಕಾಣಿಸ್ಬಿಡ್ತು ಆ ಕಾರ್ನರಲ್ಲಿ. ನಾನು ಗಾಬರಿ ಬಿದ್ದೋಗ್ಬಿಟ್ಟೆ, ಇದೇನಪ್ಪ ಏನು ಹೀಗಾಗೋಯ್ತಲ್ಲ ಅಂತೇಳಿ. ಅದು ನಿಂತು ಮಾತಾಡ್ಸೋಕ್ಕೂ ಹೆದರಿಕೆ, ನಾನು ಒಬ್ಬರೇ ಇದ್ದೀನಿ. ಓಕೆ, ಜೀಪಲ್ಲಿದ್ರ? ಇಲ್ಲ, ಮೋಟರ್ ವೆಹಿಕಲ್. ಹೆದರಿಕೆ, ಅದು ನನಗೂ ಭಯ ಆಯಿತು ನಿಜವಾಗಿ, ಏನಪ್ಪ ಇದು ಹೀಗಾಯ್ತಲ್ಲ ಅಂತ ಹೇಳಿ. ಅಂದರೆ ಹೆಂಗಿದ್ಲು ಸರ್ ಅವಳು?
ಸರ್ ಒಂದು ಬಿಳಿ ಸೀರೆ ಉಟ್ಕೊಂಡಿದ್ಲು, ಮತ್ತು ಮೇಲ್ಗಡೆನೂ ಏನೋ ಒಂಥರ ಬಿಳಿದೇನೋ ಒಂಥರ ಈ ನರ್ಸ್ಗಳು ಹಾಕೊಳ್ತಾರಲ್ಲ ಆ ಥರ ಏನೋ ಒಂದು ಬಟ್ಟೆ ಬಟ್ಟೆಲ್ಲ ಅವಳು ಹಿಂಗೆ ಅಂದಂಗೆ ಆಯಿತು. ಅಷ್ಟಕ್ಕೆ ನಾನು ಜೋಕ್ ಹಿಡಿದ್ಬಿಟ್ಟು ನಿಂತ್ಕೊಳ್ಳೋಗಿಲ್ಲ, ಸಂತ ಕೆಟ್ಟು ಒಂದು ಎಕ್ಸಿಡೆಂಟ್ ಕೊಟ್ಟು ಹೋಗ್ತಾ ಇದ್ದೆ. ಹೋಗಿ ಅಲ್ಲೆಲ್ಲ ಫೈರ್ ಇದನ್ನೆಲ್ಲ ಎಕ್ಸ್ಟಿಂಗ್ವಿಷರ್ ಎಲ್ಲ ಇದು ಮಾಡಿ ಆಮೇಲೆ ನಮ್ಮ ಪೊಲೀಸ್ನವರೆಲ್ಲ ಅಲ್ಲಿಗೆ ಬಂದಿದ್ರಲ್ಲ, ಆಮೇಲೆ ಕಡೆ ಇಲ್ಲ ಕಡೆ ಇಲ್ಲಿ ಯಾವ ಅಲ್ಲಿ ನಿಂತಿದ್ದು ನಾನು ನೋಡಿದೆ, ಬಾ ನೋಡ್ಕೊಂಬರೋಣಂತೆ ಅಂಥೇಳಿ. ನಾವಿಲ್ಲಿ ಬಂದರೆ ನಮ್ಮ ಅದೃಷ್ಟಕ್ಕೆ ಅಲ್ಲಿದ್ದಾಳೆ ಅಲ್ಲಿ. ಎಷ್ಟು ಗಂಟೆ ಸರ್ ಇದು? ಸೊ ರಾತ್ರಿ ಸುಮಾರು 2 ಗಂಟೆ ಟೈಮು. ಓಕೆ ಓಕೆ. ಹಾಂ ಅರೆ ಆವಾಗ ಬಂದಾಗ ಆ ಏ ಯಾರು ನೀನು ಹಾಗೆ ಹೇಗೆ ಅಂತೇಳಿ ಇದು ಮಾಡ್ದು. ಇಲ್ಲ ಸರ್ ಇಲ್ಲೇ ಬಂದಿದ್ದೆ ಅಂತ. ಸಾರ್ ಅಂತ ಎಲ್ಲಿ ಮಾತಾಡುತ್ತೆ ದೇವ್ವ, ಅದಕ್ಕೆ ಅದು ಬರುತ್ತೆ ಇಂಗ್ಲೀಷು. ಏಯ್ ಹಾಕಿ ಹೊಡಿತೀನಿ ನೋಡು ಕೆನೆಗೊಂದು ಅಂತೇಳಿ ದಬಾಯಿಸಿ ಹಿಡ್ಕೊಂಡು ಎಲ್ಲ ಹಿಡ್ಕೊಂಡು ಅವಳನ್ನ ಇದು ಮಾಡಿದ್ರೆ ಅಲ್ಲೇನಾಗಿದೆ, ಆ ಕಾರ್ನರಲ್ಲಿ ಒಂಥರ ಎಲ್ಲ ಹಳ್ಳ ಅದು ಬೋರಿ ಇದೆ ಅಲ್ಲಿ, ಅಲ್ಲಿ ಕದ್ದಿದ್ದು ಗಂಧದ ಮರ ಇರುತ್ತಲ್ಲ ಅದು ತಂದು ಅಲ್ಲೇ ಸ್ಟಾಕ್ ಮಾಡೋರು. ಓಕೆ ಓಕೆ. ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಆ ಸ್ಟಾಕ್ ಮಾಡೋ ದಿನ ಇದ್ರ ದಿನ ಇವಳು ನಿಲ್ಲಿಸೋದು. ಅದೇ ಅಲ್ಲಿ ಮಾಲ್ ಬರುತ್ತೆ ಅನ್ನೋ ಟೈಮಲ್ಲಿ ಅಲ್ಲಿ ಬಂದ್ರೆ ಬರೋರು ಬರೋದಿಲ್ಲ ಅಲ್ಲಿ, ಹೇಳಿದ್ರೆ ಓಟ ಹೊಡೆದ್ಬಿಡೋರು. ಇದು ಇವಳು ಅಲ್ಲೆಲ್ಲ ಕೆ ಆರ್ ಮೊಹಲ್ ಅದ್ದ ಲೇಡಿ ಅಷ್ಟೇ. ಓಕೆ. ಅವಳನ್ನು ಸುಮ್ಮನೆ ಆ ಥರ ತಂದು ನಿಲ್ಲಿಸೋರು ಬಿಳಿದು ಇದನ್ನು ಹಾಕಿದರೆ. ಬಟ್ ಭಾಳ ಆಕಸ್ಮಿಕವಾಗಿ ಸಿಗಾಕೊಂಡಿದ್ದು ಅದು ಕೇಸು. ನಾನೊಂದು ಯಾಕೆ ನಾನು ಅಲ್ಲಿಗೆ ಇದೆಲ್ಲ ವಿಷಯ ತಿಳಿದು ಫೈರ್ ಆ್ಯಕ್ಸಿಡೆಂಟ್ ಆಗಿದೆ ಅಂತ ವಿಷಯ ತಿಳಿದು ನಾನು ಮೋಟ್ರ್ ಬೈಕ್ ಹತ್ಕೊಂಡು ಥಿಯೇಟ್ರಿಂದ ಆಚೆ ಬರೋದ್ರೊಳಗೆ ಟೈಮ್ ಆಗೋಗ್ಬಿಟ್ಟಿತ್ತು. ಅಷ್ಟರಲ್ಲಿ ಅದನ್ನೆಲ್ಲ ಆರಿಸೇ ಬಿಟ್ಟಿದ್ರು. ನಾನು ಹೋಗಿದ್ದಷ್ಟೇ ಈ ಕಡೆಯಿಂದ ಹೋದಾಗಂತೂ ನೋಡಿದ್ದೀನಿ, ಬಟ್ ನನಗೆ ಅದು ನಿಜಾನ ಸುಳ್ಳು ಅಂತ ಮತ್ತೆ ಇದು ನಮ್ಮ ಪೊಲೀಸ್ನವ್ರನ್ನ ಧೈರ್ಯಕ್ಕೆ ಕರ್ಕೊಂಬಂದೆ. ಮನುಷ್ಯರಲ್ವ ನಾವು ಕೂಡ, ಕರೆಕ್ಟ್ ಇದೇನಪ್ಪ ನಿಜವಾ ಸುಳ್ಳು ಅಂತ ಅಂದ್ಕೊಂಡು ಓಡಿ ಬಂದೆ. ಅಲ್ಲಿ ಕರೆಕ್ಟಾಗಿ ಗೊತ್ತಾಯ್ತು ಅದನ್ನ ಹಿಡಿದಾಕ್ತ ಅವಳನ್ನ. ಅವಾಗ ಅವಳು ಅಲ್ಲೇ ನಿಂತಿದ್ಲ ಏನಂದ್ರೆ ಅವತ್ತು ಮಾಲ್ ಬರಬೇಕಾಗಿದೆ. ಯೂಶಲಿ ಮಾಲ್ ಬರೋದು ಯಾವಾಗ್ಲೂ ಬೆಳಗಿನ ಜಾವ 2 ಗಂಟೆಯಿಂದ 4 ಗಂಟೆ ಒಳಗಡೆ ಬರುತ್ತೆ. ಈ ಸಾಮಾನ್ಯವಾಗಿ ಎಲ್ಲರೂ ನಿದ್ದೆ ಮಾಡೋ ಟೈಮ್ ಅದು. ಎಂಥವ್ರೀಗ ರಾತ್ರಿ ನಿದ್ದೆ ಬಂದಿಲ್ಲ ಲೇಟ್ ನೈಟ್ ಮಲಗ್ತೀನಿ ಅಂತಂದ್ರು ಇದೊಂದು ಪೀರಿಯಡ್ಡು, ಗೋಲ್ಡನ್ ಪೀರಿಯಡ್ ಅದು. ಈವನ್ ಅದಕ್ಕೋಸ್ಕರನೇ ನೈಟ್ ಟೈಮ್ ನೀವು ಡ್ರೈವ್ ಮಾಡಬೇಡಿ ಅಂತ ಹೇಳಿ ಅವಾಯ್ಡ್ ಮಾಡೋದು ಅದೇ ಟೈಮ್. ಏನೋ ಆಗಿ ಒಂಥರ ವಿಸ್ಮೃತಿ ಬಂದ್ಬಿಡುತ್ತೆ ಅಂತ ಹೇಳಿ. ಅದು ಇನ್ನು ಮಾಲ್ ಬಂದಿಲ್ಲ ಅಂತ ಅವಳು ಅವಳಿಗೆ ಅಲ್ಲೇ ನಿಂತಿದ್ದಾಳೆ. ಅವಳದು ಯೂಶಲಿ ಅಷ್ಟೇ ಕೆಲಸ ಅವಳಿಗೆ. ಆದರೆ ಅಲ್ಲೇನಾಗಿದೆ, ಲಾರಿ ಇದ್ರ ಹತ್ರ ಹತ್ಕೊಂಡಿತ್ತಲ್ಲ, ಅದು ಹತ್ಕೊಂಡು ಅಲ್ಲೆಲ್ಲ ಜನ ಎಲ್ಲ ರೋಡ್ ಎಲ್ಲ ಬ್ಲಾಕ್ ಆಗಿರೋದು ನೋಡಿ ಅವ್ರು ಹಾಗೆ ಅಲ್ಲೇ ನಿಂತ್ಬಿಟ್ಟಿದ್ದಾರೆ. ಯಾರು? ಗಂಧದ ಕಳ್ಳ ಸಾಗಾಣಿಕೆಗಾರರು. ನಾವು ಇದನ್ನ ಇಲ್ಲಿ ನಾನು ಆಕಸ್ಮಿಕವಾಗಿ ನೋಡಿದ್ನಲ್ಲ, ಆಯ್ದ್ರ ಮೇಲೆ ಇವ್ರನ್ನ ಒಂದು 5-6 ಜನ ಪೊಲೀಸ್ನವ್ರನ್ನ ಕರ್ಕೊಂಬಂದೆ. ಅವಳು ಯಾರೋ ನೋಡೋಣ ನಿಜವಾಗಿ ದೆವ್ವ ಇದೆಯೋ ಇಲ್ವೋ ಅಥವಾ ನನ್ನ ಕಂಡಿಗೂ ಭ್ರಮೆನಾ ಅಂತ ಚೆಕ್ ಮಾಡೋಕ್ಕಿಂತ ಬಂದಿದ್ದು ಎಲ್ಲ ಒಂದು 15 ನಿಮಿಷದ ಕೆಲಸ ಅದಷ್ಟೇ. ಆಮೇಲೆ ಅವ್ರದ್ದು ಬಂತು ಸ್ಟಾಕು ಹಿಡ್ದಾಗ ಆವಾಗ ಹಿಡ್ಕೊಂಡು ಅವ್ರನ್ನ ಹಿಡ್ಕೊಂಡು ಬಂತಲ್ಲ ಲಾರಿ ಇದರಲ್ಲಿ ಒಂದು ಜೀಪ್ ಅಲ್ಲಿ ತೊಗೊಂಬಂದಿದ್ರು. ಓಕೆ ಓಕೆ. ಜೀಪ್ ಯಾಕೆ ಬಂತು ಅಂತೇಳಿ ನಿಲ್ಲಿಸಿದ್ರೆ ಇವ್ರದೇ. ಅವಳು ಅಷ್ಟೊತ್ತಿಗಾಗಲೇ ಹೇಳಿದ್ಲು ಇಲ್ಲಿ ಗಂಧದ್ದು ಸ್ಟಾಕ್ ಇಡ್ತಾರೆ ಇವತ್ತು ಮಾಲ್ ತಗೊಂಡೋಗೋದಕ್ಕೆ ಅಂತ ಇವತ್ತು ಬಂದಿದ್ದೆ ಅಂತ ಹೇಳಿದ್ಲು. ಅದು ಒಂದು ಒಂದು ಇನ್ನೊಂದು ಸರ್ ಇದು ಸಕ್ಸಸ್ ಆಗಿದೆಯಲ್ಲ ಸರ್ ಇದು ಫೇಲ್ಯೂರ್ ಅಲ್ಲ. ಫೇಲ್ಯೂರ್ ಆದರೆ ಅಲ್ಲಿ ತನಕ ನಮ್ಮ ಫೇಲ್ಯೂರ್ ಇರ್ತಾನೆ. ಅಲ್ಲಿ ತನಕ ನಾವು ನೋಡಿದ್ದೀವಿ ಅಲ್ಲಿ ಸ್ಟಾಕ್ ಮಾಡಿದೆ ಅನ್ನೋದನ್ನು ಒಂದು ಅವೇರ್ನೆಸ್ ಇಲ್ಲದಲ್ಲೇ ನಾವು ಹೆದರ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದು. ನಮಗೆ ಒಬ್ಬ ಇದನ್ನು ನಾನು ಈ ಮಾತನ್ನು ಹೇಳಬೇಕಾಗಿತ್ತು. ಏನು ಅಂತಂದರೆ ನಾವು ತುಂಬ ಸರಳವಾಗಿ ನಂಬಿಡ್ತೀವಿ. ನಾವು ಜನಸಾಮಾನ್ಯರ ಥರ ನಂಬಿಟ್ರೆ ಏಮಾರೋದು ಅಲ್ಲೇ. ಪೊಲೀಸ್ನವ್ರನ್ನ ಏಮಾರಿಸೋಕ್ಕೋಸ್ಕರನೇ ಬೇಕಾದಷ್ಟು ಇರುತ್ತೆ. ನಮ್ಮ ಚಾಮುಂಡಿ ಬೆಟ್ಟಕ್ಕೆ ನೀವು ಹೋಗಬೇಕಾದ್ರೆ ಎಡಗಡೆ ಒಂದು ಫಾರ್ಮ್ ಹೌಸ್ ಇದೆ. ಓಕೆ. ಅಲ್ಲೇನಾಯಿತು ಒಂದು ಸುದ್ದಿ ಬಂತು ಹೀಗೆ ಅಲ್ಲಿ ಆ ಫಾರ್ಮ್ ಹೌಸಲ್ಲಿ ಅಲ್ಲಿ ಅವ್ರು ಕೆಲಸ ಮಾಡ್ತಿದ್ದ ಹೆಣ್ಣಂಗಸು ಅವಳು 2 ಮಕ್ಕಳ ಜೊತೆ ಏನೋ ಇದು ಮಾಡ್ತಾ ಇರ್ತಾಳೆ, ಪಾತ್ರೆ ತೊಳಿತಾ ಇರ್ತಾಳೆ. ಒಂದು ಸಣ್ಣ ಈ ಬೋರ್ವೆಲ್ ಥರ ಇರುತ್ತೆ ಅದು, ಅಲ್ಲಿ ನಿಂತ್ಕೊಂಡು ಅವಳು ತೊಳಿತಿರ್ತಾಳೆ. ಯಾವುದೋ ಒಂದು ಮಗು ಕೆರೆ ಇದ್ರ ಹತ್ರ ಹೋಗ್ಬಿಡುತ್ತೆ, ಬೋರ್ವೆಲ್ ಹತ್ರ ಹೋಗಿದೆ, ಮುಗಿಸ್ಕೊಂಬಿಡುತ್ತೆ. ಅವಳನ್ನು ಉಳಿಸ್ಕೊಳ್ಳೋಕ್ಕೆ ಕೈ ಮಗುನು ಇಟ್ಕೊಂಡು ಇವಳು ಬಿದ್ದುಬಿಟ್ಟು 3 ಜನರು ಸತ್ತೋಗ್ಬಿಡ್ತಾರೆ. ಎದರಲ್ಲಿ ಬಿಡುತ್ತೆ? ಬೋರ್ವೆಲ್. ಇದು ಫಾರ್ಮ್ ಹೌಸ್ ಅದು, ಒಂದು ದೊಡ್ಡದೊಂದು ಇದನ್ನು ಕಟ್ಟಿರೋ ಅಂತ ಒಂದು ಇದು ಬೋರ್ವೆಲ್ ದೊಡ್ಡದಾಗಿ ಕೆಟ್ಟಿರ್ತಾರೆ. ಬೋರ್ವೆಲ್ ಅಂದ್ರೆ ನೀವು ಇದನ್ನ ಹೇಳ್ತಾರಲ್ಲ, ಅದಕ್ಕೆ ಕಲ್ಯಾಣಿಯನ್ನು ಕೊಳ ಚಿಕ್ಕದು, ಅದರಿಂದ ಅವ್ರು ನೀರು ಹಾಯಿಸ್ಕೊಳ್ತಾ ಇರ್ತಾರೆ. ಇದಕ್ಕೆ ಸುಮಾರು 15-20 ಎಕರೆ ಇದ್ದಂಥ ಫಾರ್ಮ್ ಹೌಸ್ ಅದು. ಹೋದ ತಕ್ಷಣವೇ ಗೇಟು, ಗೇಟ್ ಆದಮೇಲೆ ಒಂದು ಮನೆ, ಅಲ್ಲಿಂದ ಸ್ವಲ್ಪ ದೂರಕ್ಕೇ ಇದು ಎಂಥ ಬೋರ್ವೆಲ್, ನನಗೆ ಬೋರ್ವೆಲ್ ಅನ್ನೋ ಪದನೇ ಬರ್ತಾ ಇದೆ. ಈಗ ಕಲ್ಲು ಕಟ್ಟಡ ಎಲ್ಲ ಕಟ್ಬಿಟ್ಟು ತೋಟದಲ್ಲಿ ನೀರಿಗೆ ಬಾವಿ ಇದು ಮಾಡಿರ್ತಾರೆ,
ಆಗುತ್ತೆ ನೋಡಿ. ಕಲ್ಲಿನ ಬಾವಿನ? ಕಲ್ಲಿನ ಬಾವಿ ಚಿಕ್ಕದಾಗಿ, ಈಗ ಒಂದು ಬಾವಿ ತೋಡ್ದಾಗ ತೋಡ್ಬಿಟ್ಟು ಬಾವಿ ತೋಡಿ ಅದ್ರಲ್ಲಿ ಕಲ್ಲು ಕಟ್ಟಿರ್ತಾರೆ, ಅದು ಪಾತ್ರೆ ತೊಳೆಯೋದಕ್ಕೆ ಅಂತ ಹೋಗಿ ಅಲ್ಲಿ ನೀರು ಇಟ್ಕೊಂಡಿರ್ತಾರೆ, ಒಂದು ಮಗು ಬಿದ್ದ್ಬಿಡುತ್ತೆ. ಆ ಮಗು ರಕ್ಷಿಸಕ್ಕೆ ಹೋಗಿ ಅವಳ ಜೊತೆಯಲ್ಲಿ ಹೋಗಿ ಕೈಲಿರೋ ಮಗು, ಅವಳು ಮೂರು ಜನರು ಸತ್ತೋಗ್ಬಿಡ್ತಾರೆ. ಅಲ್ಲೇನಾಯಿತು, ನಾನು ತಕ್ಷಣ ಎಲ್ಲ ಹೋದೋ ಆವಾಗ ತೆಗಿಯೋಣ ಅಂತಂದರೆ ಎಲ್ಲ ಇದನ್ನೆಲ್ಲ ನೀರು ಈಜಿಳಿಯ ನೀರು ಇಳಿಯೋಂಥವ್ರನ್ನ ಇಳಿಸಿ ಎಲ್ಲ ನೋಡಿದ್ರು ಅದು ಕೆಳಗಡೆ ಹೊರಟೋಗ್ಬಿಟ್ಟಿತ್ತು, ತುಂಬ ಡೀಪ್ ವೆಲ್ ಅದು. ಹಾಗಾಗಿ ಏನು ಬರಲಿಲ್ಲ, ಫೈರ್ ಬ್ರಿಗೇಡ್ನವ್ರನ್ನ ಕರೆಸಿ, ಆವಾಗ ಇವೆಲ್ಲ ಬೋರ್ ಇದನ್ನು ಪಂಪ್ ಮೋಟರ್ಗಳಾಗಲಿ ಇಂಥವೆಲ್ಲ ಇರಲಿಲ್ಲ. ಆಗ ನಾನು ಹೇಳೋದು 83ನೇ ಇಸ್ವಿ, ಕರೆಕ್ಟಾಗಿ 83ನೇ ಇಸ್ವಿ ಜನವರಿ ತಿಂಗಳಲ್ಲಿ. ಆವಾಗಿನ್ನೂ ಜನತಾ ಗೌರ್ಮೆಂಟ್ ಆಡಳಿತಕ್ಕೆ ಬಂದಿತ್ತು ಆಗಿನ್ನೂ ಅದು. ಆವಾಗ ನಾನು ಮಾಡಿದೆ, ಫೈರ್ ಬ್ರಿಗೇಡ್ನಿಂದ ಕರೆಸಿ ಅವರೊಂದು ಮಿಷಿನ್ ತೊಗೊಂಡು ಬಂದರು, ಆ ಪಂಪಿಂದ ನೀರನ್ನ ಎತ್ತಿಸೋದಕ್ಕೆ ಶುರು ಮಾಡಿದೆ. ಸರಿ ಎತ್ತದಾ ಇದ್ದೋ, ನಾವು ಅಲ್ಲೆಲ್ಲ ಹೋಗಿ ನಮ್ಮ ಪೊಲೀಸ್ನವ್ರೊಂದಿಬ್ಬರನ್ನ ಹಾಕಿ ಎತ್ತಪ್ಪ ರಾತ್ರಿ ಎಲ್ಲ ಹೊಡೀರಿ ಪರವಾಗಿಲ್ಲ ಅಂತ. ಆಗ ನಮ್ಮ SP ಮಡಿಯಾಳ್ ಅವರು ನಮ್ಮ ಮೈಸೂರಿನ SP ಆಗಿದ್ದರು, ಅವನನ್ನು ಟೆಲಿಕಾಸ್ಟ್ ತೆಗೆಸ್ಬಿಡಿ ಡೆಡ್ ಬಾಡಿನ ಅದು ಏನು ಅಂತ ಹೇಳಿಂತ. ಆಮೇಲೆ ಅವ್ರಿಗೆ ಇನ್ನೊಂದು ಅನುಮಾನ ಆಯಿತು, ನಿಜವಾಗಿ ಬಿದ್ದಿದ್ದಾರೋ ಇಲ್ವೋ ಅದನ್ನು ಅವರು ನೋಡಬೇಕಲ್ಲ, ಯಾಕೆಂದರೆ ಈಗಾಗಲೇ ನಾವು ನೀರು ಇಳಿಯೋರನ್ನ ಇಳಿಸಿ ನೋಡಿದ್ದೀವಿ, ನೀರು ಬೇರೆ ಅವರು ಯಾವುದು ಡೆಡ್ ಬಾಡಿ ಕಾಣಲಿಲ್ಲ, ತಗ್ಸಿಯೇ ನೋಡ್ಬಿಡೋಣಂತೆ ಅಂತೇಳಿ. ಅವನು ಒಮ್ಮನ ಗಂಡ ಅಳ್ತಾ ಇದ್ದಾನೆ ಜೋರಾಗಿ, ಪಾಪ ಅವನು ಅಲ್ಲಿ ಕೆಲಸಗಾರ, ಅವನು ನೀರು ಹೊಡಿತಾ ಇದ್ರು ಯಾವುದೋ ಸಣ್ಣ ಮಿಷಿನ್ನಲ್ಲಿ ಪಂಪಲ್ಲಿ ಎತ್ತುತ್ತಾ ಇದ್ರು ಮೋಟ್ರಲ್ಲಿ, ಹಾಗಾಗಿ ನೀರು ಖಾಲಿಯಾಗಿರಲಿಲ್ಲ. ನಾನು ಮನೆಗೆ ಹೋಗಿ ಮಲಗಿದ್ದೆ ಸುಮಾರು ಬೆಳಗಿನ ಜಾವ 3 ಗಂಟೆ ಇರಬೇಕು, ಆಗ ಯಾರೋ ಬಂದು ಎಬ್ಸಿದ್ರು. ಸರಿ ನೋಡಿದ್ರೆ ಆ ಫಾರ್ಮ್ ಹೌಸಿನ ಯಜಮಾನ, ಹೆಣ್ಮಗಳ ಯಜಮಾನಲ್ಲ. ಏನಂತ ಸರ್, ನಾನು ಬಂದುಬಿಟ್ಟೆ, ನಾನು ನಾನೇ ಓನರು ಸರ್, ಹಾಗೆ ಹೇಗೆ ಅಂತ. ಯಾಕೆ ಎಲ್ಲೋಗಿದ್ರಿ ಅಂತ. ಸರ್ ಮಡ್ರಾಸ್ಗೆ ಹೋಗಿದ್ದೆ, ಅದೇ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಭಕ್ತ ಪ್ರಹ್ಲಾದ ಅಂತ ಸಿನಿಮಾ ಶೂಟಿಂಗ್ ನಡೀತಾ ಇದ್ದಾಗ, ಅವನು ಹಿ ವಾಸ್ ಒನ್ ಆಫ್ ದ ಫೈನಾನ್ಸಿಯರೋ ಅಥವಾ ಪಾರ್ಟ್ನರ್ಸೋ ಏನಾಗಿರ್ತಾನು. ವಿಷಯ ತಿಳಿದು ಬಹಳ ಬೇಜಾರಾಯಿತು. ಸರ್ ಈಗ ಮಡ್ರಾಸಿಂದ ನೇರವಾಗಿ ಬಂದುಬಿಟ್ಟೆ, ನಾನು ಯಾವತ್ತೂ ಹೀಗಾಗಿರಲಿಲ್ಲ, ಹಾಗೆ ಅಂತ. ಇಲ್ಲ ರೀ, ಅದೇನೋ ಡೆಡ್ ಬಾಡಿ ತೆಗಿಲಿ ನೋಡೋಣಂತೆ, ಏನಾಗಿದೆ ನೋಡ್ತೀವಿ, ನೀವು ಹೋಗಿ ಅಂತಂದೆ. ಮಲಗಿದ ಬೆಳಗ್ಗೆ ಇನ್ನೂ 8-9 ಗಂಟೆ ಆಗಿತ್ತು, ಇನ್ನೂ ನೀರು ತೆಗಿತಾನೇ ಇದ್ದಾರೆ, ಖಾಲಿ ಆಗಿರಲಿಲ್ಲ. ಸುಮ್ಮನೆ ಕಾಯ್ತಾ ಇದ್ದಾಗ ನಾನು ಅಲ್ಲೇ ಇದ್ದೆ, ಇವನು ಬಂದ. ಬಂದಾದ್ಮೇಲೆ ಸರ್ ತಿಂಡಿ ತಿನ್ನಲಿಲ್ಲ ಸರ್ ಅಂದ. ಓನರ್ ಇಲ್ಲಪ್ಪ ಅಂತ. ಸರ್ ಬನ್ನಿ ಸರ್, ನಾನು ತಿಂಡಿ ತಿಂದಿಲ್ಲ, ಒಂಚೂರು ಕಾಫಿ ಕುಡ್ಕೊಂಬರೋಣಂತೆ ಅಂತ ಕರೆದ. ನ್ಯಾಚುರಲ್ಲಾಗಿ ಕರೀತಾರಲ್ಲ, ಇನ್ನೂ ಕೆಲಸ ಇದೆಯಲ್ಲ ಅಂತ ನಾನು ಹೋದೆ. ಹೋಗಾದ್ಮೇಲೆ ಅವನು ಎಲ್ಲ ದುಃಖ ಎಲ್ಲ ಹೇಳ್ಕೊಂಡ, ಇದೆಲ್ಲ ಈ ಫಾರಮ್ ತೊಗೊಂಡಾಗ್ಲಿಂದನೂ ಒಂದಲ್ಲ ಒಂದು ತಾಪತ್ರಯ ಸರ್ ನನಗೆ, ಏನಾಗುತ್ತೆ ಅಂತಲೇ ಗೊತ್ತಿಲ್ಲ. ಈಗೇನೋ ಇರಲಿ ಅಂತ ಸಿನಿಮಾಕ್ಕೇನೋ ಹಾಕಿದ್ದೀನಿ, ಅದು ಸರಿಯಾಗಿ ಅವ್ರು ಅಂದ್ಕೊಂಡಂಗೆ ಟೇಕ್ ಆಫ್ ಆಗ್ತಾಯಿಲ್ಲ ಅಂತ. ಅಲ್ಲ ರೀ, ಅಣ್ಣವರೇ ಮಾಡ್ತಾಯಿದ್ದಾರೆ, ಅದಕ್ಕೇನಪ್ಪ ಅಂತಂದು, ಏನೋ ಆಗಿಬಿಟ್ಟಿದೆ ಸರ್ ಅಂತ ಭಾಳ ದುಃಖ ತೊಡ್ಕೊಂಡ, ತುಂಬ ಬೇಜಾರಾಗ್ಬಿಟ್ಟಿತ್ತು. ಆಮೇಲೆ ಅದು ಎಲ್ಲ ಆಯಿತು, ಬೇಗ ಮಾಡಿಸ್ಕೊಡಿ ಸರ್ ಅಂತ. ಆಯ್ತಪ್ಪ, ನೀನು ಡಾಕ್ಟ್ರಿಗೂ ಕೇಳ್ಕೊ, ಅವ್ರು ಬೇಗ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿಕೊಡ್ತಾರೆ, ಅದಕ್ಕೆಲ್ಲ ಬೇಜಾರು ಮಾಡ್ಕೊಬೇಡ್ರಿ, ಯಾರೇನು ನೀವೇನು ಅದಕ್ಕೇನು ಬಾಧ್ಯಸ್ಥರು ಅಂತ ನಾವೇನು ಹೇಳ್ತಾ ಇಲ್ವಲ್ಲ ಅಂತ. ಆದರೂ ನಮ್ಮನೆ ಜಾಗದಲ್ಲಿ ಆಗೋಯ್ತಲ್ಲ ಸರ್, ಅದೇ ನನಗೆ ಬಹಳ ದುಃಖ ಆಯಿತು ಅಂತ ಹೇಳಿ ಬಂದಾದಮೇಲೆ ಆಯಿತು, ಎಲ್ಲ ಡೆಡ್ ಬಾಡಿನೂ ತೆಗೆದು ಎಲ್ಲ ಕೆಲಸ ಮುಗಿದೋಯ್ತು. ಸೊ ಡೆಡ್ ಬಾಡಿ ಸಿಕ್ತು ಸಿಕ್ತು ಎಲ್ಲ ಆಯಿತು, ಏನಿರಲಿಲ್ಲ. 2 ಮಕ್ಕಳು ಮತ್ತು ಹೆಂಗಸು. ಓಕೆ, ಸರಿ ಎಲ್ಲ ಆಯಿತು. ಆಮೇಲೆ ನಾವು ಎಲ್ಲ ಬಂದೆಲ್ಲ ಆಗೋಯ್ತು. ಅಲ್ಲಿ ಹೆಚ್ಚು ಕಡಿಮೆ ನಾವು 2.5 ದಿನ ಅಲ್ಲೇ ಇದ್ದು, ಆ ಫಾರ್ಮ್ ಹೌಸ್ ಹತ್ರನೇ ಇದ್ದಿದ್ದು. ಆಮೇಲೆ ಇನ್ನೊಂದು ಯಾವುದೋ ಸ್ಪೆಷಲ್ ಡ್ಯೂಟಿ ಇದೆ ಸತ್ಯ, ಇದರಲ್ಲಿ ನಂಜನಗೂಡು ಬಾಳೆಹಣ್ಣಿನ ಊರು ದೇವರ್ಸನಹಳ್ಳಿ ಅಂತಿದೆ, ಅಲ್ಲಿ ಮಾಸ್ ಮರ್ಡರ್ಗಳಾಗ್ಬಿಟ್ಟು ಒಂದೇ ಸರಿ ಹಿಂದೂ ಮತ್ತು ದಲಿತರ ನಡುವೆ ಜಗಳ ನಡೆದು ಕೊಲೆಗಳಾಗ್ಬಿಡ್ತು. ನಾನು ಅಲ್ಲಿ ಸ್ಪೆಷಲ್ ಡ್ಯೂಟಿಗೆ ಹೊರಟೋದೆ. ಇದು ನಡೆದು 1 ವಾರ ಆಗಿತ್ತಷ್ಟೇ ಈ ಇನ್ಸಿಡೆಂಟ್ ನಡೆದು. ನಾನು ಅಲ್ಲೇ ಇದ್ದೀನಿ, ಅಲ್ಲೊಂದು 15 ದಿನ ಇರಬೇಕಾಯ್ತು. ನಾನು ನೋಡಿದ್ರೆ ಈ ಪರ್ಟಿಕ್ಯುಲರ್ ಫಾರ್ಮ್ ಹೌಸ್ ಏನಿದೆ ಅಲ್ಲಿ, ಆ ಕಾಲಕ್ಕೆ 7 ಲಕ್ಷ ರೂಪಾಯಿಂದು ವಿದೇಶಿ ಲಿಕ್ಕರ್ನ ಸೀಸ್ ಮಾಡಿದ್ರು. ಓಹ್, ಯಾರು? ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು. ನಾವು ಅಲ್ಲೇ ಬಿದ್ದು ಸಾಯ್ತಾ ಇದ್ದೀವಿ, ನಾವು ಈ ಹೆಣ ನೋಡ್ಕೊಂಡು ಸಾಯ್ತಿದ್ದೀವಿ ಹೊರತು ಅಲ್ಲಿರ್ಬೋದು ಅಂತ ಹೇಳಿ. ಆಮೇಲೆ ನಮ್ಮ ಆಫೀಸರ್ಸು ಬಂದು ಹೋಗಿದ್ರು, ಅಲ್ಲರಿ ಪೊಲೀಸ್ ಆಫೀಸರ್ ಆಗಿದ್ಕೊಂಡು ಯಾವುದೋ ಒಂದು ಕ್ರೈಮ್ ನಡೆದಿದೆ ಅಂದರೆ ಆ ಸುತ್ತಮುತ್ತ ಏನಾರೋ ಬೇರೆ ಏನಾರೋ ಇದೆಯಾ ಅಂತ ನೋಡಬೇಕು ಅಂತ ನಿಮಗೆ ಕುತೂಹಲನೇ ಬರಲಿಲ್ವಾ ಅಂತ ಅಂದರು. ಕುತೂಹಲ ಬರಲೇ ಇಲ್ಲ ನಮಗೆ. ನಾನು ಅಲ್ಲಿಗೆ ಹೋದರೆ ಈ ಓನರು ನಡರಾತ್ರಿಯಲ್ಲ ನೋಡ್ಬರೋದಕ್ಕೆ ಹಿಸ್ ಕಾಂಡಕ್ಟ್ ಇಂಡಿಕೇಟ್ಸ್ ಅಲ್ಲೇನೋ ಇರಬೇಕು,
ಏನು ರಾತ್ರೋರಾತ್ರ ಓಡಿ ಬಂದ್ಬಿಟ್ಟ ಅಂತೇಳಿ ಅವನು ಕತೆ ಕಟ್ಟಿದ್ದಕ್ಕೆ ನಾನು ತಲೆ ತುಕ್ಕೊಂಡು ಸುಮ್ಮನೆ ಕೂತಿದ್ದೀನಿ. ಆಮೇಲೆ ನಮ್ಮ ಪೊಲೀಸ್ನವನು ಲಿಂಗಯ್ಯ ಅಂತ, ಅವನು ಭಾರಿ ಚುರುಕಾಗಿರೋ ಮನುಷ್ಯ, ಅವನು ಅಲ್ಲೇ ಇದ್ದಾನೆ. ಇದೇನಂತಂದರೆ ಫಾರ್ಮ್ ನಾನು ಹೇಳಿದ್ನಲ್ಲ, ಹೋದ ತಕ್ಷಣ ಗೇಟ್ ಆದಮೇಲೆ ಒಂದು ಮನೆ, ಅವ್ರ ಆಫೀಸ್ ರೂಮ್ ಹತ್ರ ಮಾಡ್ಕೊಂಡಿದ್ರು ಬಾವಿ. ಅಲ್ಲಿಂದ ಮುಂದಕ್ಕೆ ಸರ್ವರ್ ಸರ್ವೆಂಟ್ ಕ್ವಾರ್ಟರ್ಸ್ ಅಂತ ಹೇಳಿ ಒಂದು ಚಿಕ್ಕದೊಂದು ಮನೆ, ಸಣ್ಣ ಮನೆ. ಅಲ್ಲಿಂದ ದೂರಕ್ಕೆ ಈ ಕೋಳಿ ಫಾರಂ ಥರ ಒಂದು ಇದಿತ್ತು, ಬಿಲ್ಡಿಂಗ್ ಇತ್ತು. ಇದು ನಾನು ಹಾಗೂ ಕೇಳಿದೆ, ಇದೇನು ಇದು ಅಂತ, ಎಲ್ಲ ಕೋಳಿ ಫಾರಂ ನಡೆಸ್ತಾ ಇದ್ದೋ ಸರ್, ಎಲ್ಲ ಲಾಸ್ ಆಗೋಯ್ತು, ಹಾಗೆ ನಿಲ್ಲಿಸ್ಬಿಟ್ಟಿದ್ದೀವಿ ಅಂತ ಅಂದ. ಅಟ್ಲೀಸ್ಟ್ ನಾನು ಅಲ್ಲಿ ಹೋಗಿ ನೋಡಬೇಕಿತ್ತು. ಈ ಸ್ಟಾಕ್ ಮಾಡಿದ್ದು ಅದೇ ಜಾಗದಲ್ಲಿ. ಏನು ಸ್ಟಾಕ್ ಮಾಡಿದ್ರು ಸರ್? ಸ್ಟಾಕ್ ಮಾಡಿರೋದು ವಿದೇಶಿ ಮದ್ಯ. ಓಕೆ ಓಕೆ. ಹಿ ವಾಸ್ ಎ ಲಿಕ್ಕರ್ ಬ್ಯಾರನ್. ಹೌದಾ? ಓಕೆ ಓಕೆ ಓಕೆ. ಏನು ಮಾಡ್ತೀರಾ? ಓಕೆ, ಕಣ್ಣಾರೆ ಕಾಣ್ತಿದ್ದೀವಿ. ಯಾರು ರೇಡ್ ಮಾಡಿದ್ರು ಅದನ್ನು? ಅವರು ಎಕ್ಸೈಸ್ನವ್ರು ಮಾಡಿದ್ರು, ಅವ್ರಿಗೆ ಇಂಟಿಮೇಷನ್ ಸಿಕ್ಕಿದೆ, ಮಾಡಿಬಿಟ್ರು. ಬಟ್ ನಾವು ಅಲ್ಲೇ ಮನೆ ಬಾಗಿಲಲ್ಲೇ ನಿಂತ್ಕೊಂಡು ಕಾವಲು ಕಾಯ್ದಿದ್ದೀವಿ. ಏನೋ ಈ ಕೇಸಿಂದ ನೋಡಿಕೊಂಡು ಅವನೇನೋ ಅವ್ನ ಕಷ್ಟ ಹೇಳ್ಕೊಂಡ, ದುಃಖ ಹೇಳ್ಕೊಂಡ ಅಂತೇಳಿ ಅದಕ್ಕೆ ತಲೆ ದೂಗ್ಬಿಟ್ಟು ನಾನು ಏಮಾರ್ಬಿಟ್ಟೆ ಅದರಲ್ಲಿ. ನಿಮ್ಮನ್ನ ಅವನು ಆದಷ್ಟು ಬೇಗ ಅಲ್ಲಿಂದ ಹೊರಗಡೆ ಅಲ್ಲಿ ಕರ್ಕೊಂಡು ಬಿಡಲೇ ಇಲ್ಲ ಮಾಸಾಮಿ. ಅದೇ ಈಗ ನಮ್ಗೆ ಇನ್ಸಿಡೆಂಟ್ ನಡೀತು, ನಾವು ಈ ಇದನ್ನ ಯಾವುದಾರ ಒಂದು ಪಂಪ್ ಸೆಟ್ ಅರೇಂಜ್ ಮಾಡಬೇಕಿತ್ತು. ಪಂಪ್ ಸೆಟ್ ಯಾವುದು ಅವಾಗ ಬಾಡಿಗೆಗೂ ಸಿಕ್ಕಲಿಲ್ಲ. ಫೈರ್ ಬ್ರಿಗೇಡ್ನವ್ರಿಗೆ ಹೇಳ್ದು, ಅವ್ರ ಹತ್ರ ಯಾವುದೋ ಒಂದು ಚಿಕ್ಕದು ಹಾಫ್ ಮೀಟರ್ ಇದ್ರದ್ದು ಯಾವುದೋ ಒಂದು ಹೆಚ್ ಪಿದೊಂದು ಇತ್ತು ಮೋಟ್ರು, ಅದನ್ನು ತಗೊಂಡು ಈ ಎದೆ ಎಳಿತಾ ಕೂತಿದ್ದಾರೆ. ನಾವು ಅಲ್ಲಿಂದ ಮುಂದಕ್ಕೆ ಹೋಗ್ದಂಗೆ ನೋಡ್ಕೊಂಬಿಟ್ರು. ಒಂದು ಸರಿ ಜಸ್ಟ್ ಹಿಂಗೆ ಒಂದು ಇಣುಕಿದ್ದಿದ್ರೆ ಸಿಕ್ಬಿಡ್ತಾ ಇತ್ತು. ಬಟ್ ಈ ಮರ್ಡರ್ಗಳು ಈ ಒಂದು ಸಾವುಗಳಿಗೆ ಅವನಿಗೆ ಏನು ಸಂಬಂಧ ಇಲ್ಲ? ಸಂಬಂಧ ಇಲ್ಲ ಇದು. ಆದರೆ ಅವ್ನು ಸ್ಟಾಕಲ್ಲಿ ಹಾಕಿದ್ನಲ್ಲ, ಹೆದರ್ಕೊಂಡು ಬಂದ್ಬಿಟ್ಟ, ಓ ದಡ ದಡ ದಡ. ಇನ್ನು ಪೊಲೀಸ್ನವ್ರು ಅಲ್ಲಿ ಕೂತಿದ್ದಾರೆ ಅಂದರೆ ನಾಗರಾವ್ ಅಲ್ಲೋಗಿ ಕೂತಿದ್ದೆ ಅಂತ ತಾನೆ ಲೆಕ್ಕ. ಅವನದು ಆ ಭಯ. ಬಟ್ ನಮಗೆ ಓವರ್ ಕಾನ್ಫಿಡೆನ್ಸು ಮತ್ತು ಆ ಸುತ್ತಮುತ್ತ ನೋಡೋ ಅಂಥ ಒಂದು ಆ ವಿವೇಚನೆಯೇ ಇಲ್ಲ. ಆ್ಯಸ್ ಎ ಪೊಲೀಸ್ ಆಫೀಸರ್ ನಾನು ಹೋದಾಗ ಅಲ್ಲಿ ಏನು ನಡೀತಾ ಇದೆ, ಅಕ್ಕಪಕ್ಕದಲ್ಲಿ ಏನು ನಡೆಯುತ್ತೆ, ಈ ಕುತೂಹಲ ಇರಲೇಬೇಕು. ಇದನ್ನು ನಮಗೆ ಟ್ರೈನಿಂಗ್ ಎಲ್ಲ ಒಂದು 100 ಸರಿ ಹೇಳಿದ್ದಾರೆ, ಪ್ರಯೋಜನಕ್ಕೆ ಬರಲೇ ಇಲ್ಲ ಅದು. ಆಮೇಲೆ ನಾನು ತುಂಬ ಸರಿ ಬೇಜಾರು ಮಾಡ್ಕೊಂಡಿದ್ದೀನಿ, ಎಂಥ ಬುದ್ಧಿಗೇಡು ಕೆಲಸ, ನನಗೆ ಒಂದು ಚೂರಾದ್ರು ಹೊಳಿಬಾರ್ದ, ಇಲ್ಲಿ ಯಾಕೆ ಹೇಗಿದೆ ಅಂತ ಒಂದು ಒಂದು 2 ಹೆಜ್ಜೆ ಹಾಕ್ಬೋದಿತ್ತಲ್ಲ. ನಥಿಂಗ್ ಪ್ರಿವೆಂಟೆಡ್ ಮೀ ಟು ವಿಸಿಟ್ ದಟ್. ಆಗಲಿಲ್ಲ ಅದು. ಸೊ ಇದು ಅಂದರೆ ಪೊಲೀಸರ ಯಾಮಾರರು ಘಟನೆ ಅಂದ್ರೆ ಒಂದಿದು, ಇನ್ನೊಂದು ನೀವು ದೆವ್ವದ ಹೇಳಿದ್ರೆ. ಎರಡು ದೆವ್ವದ ಹೇಳಿದ್ನಲ್ಲ, ದೆವ್ವದ್ದು ಹೀಗೆ ಏಮಾರ್ಕೊಂಡಿದ್ದೋ ನಾವು. ಕರೆಕ್ಟ್. ನಮಗೆ ದೆವ್ವ ಇದೆ ಅಂತಂದ್ರೆ ಅಲ್ಲೇನೋ ಒಂದು ಕತೆ ಇರಬೇಕು ಅಂತ ಒಂದು ಹೊಳಿಬಾರ್ದ, ಹೊಳಿಲೂ ಇಲ್ಲ ಏನಿಲ್ಲ, ಆಕಸ್ಮಿಕವಾಗಿ ಅದು ಪತ್ತೆ ಆಯ್ತದು. ನೋಡೋದ್ರಲ್ಲಿ ರೆಗ್ಯುಲರ್ ಆಗಿ ಅವರು ತರ್ತಾರೆ ಇದನ್ನ, ಗಂಧದ ಬಿಲೆಟ್ಸ್ ಬೇರೆ ಬೇರೆ ಕಡೆ ಸಕಲೇಶ್ಪುರ, ಚಿಕ್ಕಮಗಳೂರು, ಬೇಲೂರು ಈ ಸೈಡಿಂದ ತಗೊಂಡು ಬಂದಿದ್ದನ್ನ ಅಲ್ಲಿ ತಂದು ಸ್ಟಾಕ್ ಮಾಡೋದು, ಆಮೇಲೆ ಅವ್ರಿಗೆ ಬೇಕಾದ ಜಾಗಕ್ಕೆ ಅದನ್ನು ರವಾನೆ ಮಾಡೋದು, ಈ ಥರ ಅದು. ಆ ದಿನಗಳಲ್ಲಿ ಸ್ಟಾಕ್ ಮಾಡೋ ಟೈಮಲ್ಲಿ ಇದರಲ್ಲಿ ಇನ್ಯಾರು ಬಂದುಬಿಟ್ಟಾರು ಅಂಥೇಳಿ ಸುಮ್ಮನೆ ಅಲ್ಲೊಂದು ಲೇಡಿನ ಬಿಳಿ ಸೀರೆ ಉಡಿಸಿ ನಿಲ್ಲಿಸ್ಬಿಟ್ರೆ ಯಾರು ಓಡ್ತಾರೆ ಎಲ್ಲರೂ ಅಂತೇಳಿ ಆ ಥರ ಮಾಡಿದ್ದು. ಆಮೇಲೆ ಅವ್ರು ಲೇಡಿಗೆ ಏನು ಶಿಕ್ಷೆ ಮಾಡಿಸಿದ್ರ ಸರ್? ಹೆಂಗೆ? ಯಾರಿಗೆ ಸರ್? ಆ ದೆವ್ವಕ್ಕೆ? ದೆವ್ವಕ್ಕೆ ಏನಿಲ್ಲ, ಅವಳ್ದು ಅಷ್ಟೇ ರೋಲ್, ಅವಳದು ವಿಟ್ನೆಸ್ ಆಗಿ ತೊಗೊಂಡೋ ನಾವು. ಅವಳೊಂಥರ ಅಲ್ಲಿ ಈ ಬೀದಿ ಇವಳು ವೇಷ ಯಾಕೆ ಕರ್ಕೊಂಬಂದು ಅವತ್ತೆಲ್ಲ ಸ್ವಲ್ಪ ಪೌಡ್ರ್ ಗಿಡ್ರ್ ಹಾಕಿಸ್ಕೊಂಡು ತಿಳಿಸ್ಬಿಡೋರು. ಅಂಥ ದಿನ ಒಂಥರ ಭಯ ಆಗುತ್ತೆ ನೋಡಿ, ಎಂಥವ್ರಿಗೂ ಭಯ ಆಗುತ್ತೆ. ಆಮೇಲೆ ಹತ್ತಿರದಲ್ಲಿ ಸ್ಮಶಾನ ಇದೆ, ಇವೆಲ್ಲ ಒಂಥರ ಸನ್ನಿವೇಶನ ಆ ಥರ ಡಿಸೈನ್ ಮಾಡಿ ಇಟ್ಟಿರ್ತಾರೆ. ನಾವು ಏನೋ ಇಲ್ಲಿದೆ ಅಂತಂದರೆ ಹಿಂಗೆ ನೋಡ್ಬೇಕು ನಾವು. ಅಲ್ಲಿ ಒಂದು ಸ್ಟ್ರೇಂಜ್ ಇನ್ಸಿಡೆಂಟ್ ಆಗಿದೆ ಅಂತಂದರೆ ಅಲ್ಲಿ ಬೇರೆ ಏನೋ ಒಂದು ನಡೆದಿರಬಹುದು ಅಂತ ನಮಗೆ ನಮ್ಮ ಅದ್ರ ಊಹೆ. ಅದನ್ನು ಸ್ವಲ್ಪ ಡಿಗ್ ಮಾಡಬೇಕು. ಆ ಒಂದು ಆ ಥರದ್ದೊಂದು ಕುತೂಹಲ ಇಲ್ಲದೆ ಹೋದರೆ ನಮಗೆ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಯಾರು ಮಾಡ್ತಿದ್ರು ಸರ್ ಇದನ್ನು, ಈ ಗಂಧದ ಕಳ್ಳ ಸಾಗಣೆ? ಗಂಧದ ಅವನೊಬ್ಬ, ಅವನು ಕೆರಡಿ ಕೆಂಚ ಅಂತೇಳಿ, ಅವನು ಅಲ್ಲಿಂದ ಸಪ್ಲೈ ಮಾಡೋನು. ಓಕೆ. ಇಲ್ಲಿ ಸಕಲೇಶ್ಪುರದ ಕಡೆ ಕೆರಡಿ ಕೆಂಚ ಅಂತೇಳಿ ಅವನನ್ನು ಇಲ್ಲಿ ಕೆಲವು ಇವರೆಲ್ಲ ಇದ್ದರು ಮುಸ್ಲಿಮ್ಸ್, ಇವರು ಆ ಚೋಟು ಅಂತ ಇದ್ದ ಯಾರೋ ಇದ್ದರು, ಅವ್ರು ಗಂಧ ತೊಗೊಂಬಂದು ಇಡಕ್ಕೆ ನಿಲ್ಲೋ ಜಾಗ ಇಲ್ಲ, ಈ ಜಾಗ ಆದರೆ ಯಾರೂ ಬರೋಲ್ಲ ನೋಡೋಲ್ಲ, ಮತ್ತು ಮೇನ್ ರೋಡಿಗೆ ಹತ್ತಿರದಲ್ಲಿದೆ, ಚೆಕ್ ಅಂತ ತರೋದು ಲೋಡ್ ಮಾಡ್ಕೊಳ್ಳೋದು ಹೊರಟೋಗೋದು. ಈಗ ನೀವು ಯಾವುದೋ ಒಂದು ಕಡೆ ಔಷಧಿಡೋ ಜಾಗನೂ ಸರಿಯಾಗಿರಬೇಕು. ನೀವು ಸ್ಟ್ರೇಂಜ್ ಆಗಿ ಯಾವುದೋ ಒಂದು ಯಾವುದೋ ಮೈದಾನದ ಹತ್ರನೋ ಅಲ್ಲಿ ಯಾವುದೋ ಬೇಲಿ ಹತ್ರ ಹಾಕಿದ್ರೆ ಇಲ್ಲಿ ಯಾಕೆ ಗಾಡಿ ನಿಂತಿದೆ ಅಂತ ಯಾರಾದರೂ ಕೇಳ್ತಾರೆ. ಇದು ಮೇಯ್ನ್ ರೋಡ್, ಇದು ಲಲಿತ್ ಮಾಲ್ಗೆ ಹೋಗೋಂಥ ಮೇಯ್ನ್ ರೋಡು, ಯಾರೂ ಅನುಮಾನ ಪಡೋಲ್ಲ. ಆಡ್ ಅವರ್ಸಲ್ಲಿ ಬಂದು ಅದನ್ನ ಹಾಕ್ಬಿಟ್ಟು ಹೊರಟೋಗೋರು, ಯಾರಾದ್ರೂ ನೋಡ್ಬೋದು ಅಂತ ಹೇಳಿ ಮುಂಚೆನೆ ದೆವ್ವನ ಇಟ್ಬಿಡೋರು.
ಒಟ್ಟಿನಲ್ಲಿ ಮನಸ್ಸನ್ನು ವಿಚಲಿತಗೊಳಿಸೋದಕ್ಕೆ ಏನು ಬೇಕಾದ್ರೂ ಮಾಡಿರ್ಬೋದು. ಭಾಳ ಚೆನ್ನಾಗಿದೆ ಸರ್. ತುಂಬ ಚಿಕ್ಕವನಿದ್ದಾಗ ಒಂದು ನಾವೆಲ್ ಓದಿದ್ದೆ ನಾನು, ಅದರಲ್ಲಿ ಒಂದು ಹಳ್ಳಿ ಕತೆ ಅದು, ಅದರಲ್ಲಿ ಮೋಹಿನಿ ಬರ್ತಾಳೆ ಮೋಹಿನಿ ಬರ್ತಾಳೆ ಅಂತ ಸುದ್ದಿ, ಅಲ್ಲಿ ಯಾರು ಹೋಗೋದೇ ಇಲ್ಲ. ಆಮೇಲೆ ಹೀರೋ ಏನು ನಾವೆಲಿನ ಹೀರೋ ಅವನ ಹೆಸರು ಏನೋ ಇದೆ, ಅವನು ಇದು ಹೆಂಗೆ ಮೋಹಿನಿ ಅಂತ ಹೋಗಿ ಅಲ್ಲಿ ಅವಳನ್ನ ಹಿಡ್ಕೊಂಡ್ಬಿಡ್ತಾನೆ ಮೋಹಿನಿನ. ಕಾಲೆಲ್ಲ ಸರಿ ಇದೆ ಇವಳು ಮನುಷ್ಯಳೆ ಅಂತೇಳಿ. ಆಮೇಲೆ ನೋಡಿದ್ರೆ ಅವಳು ಆ ಅಲ್ಲಿ ಒಂದು ದೇವಸ್ಥಾನ ಇರ್ತ ಊರಲ್ಲಿ, ಆ ದೇವಸ್ಥಾನ ಪೂಜಾರಿಯ ಮಗಳು. ಆ ಪೂಜಾರಿದ ಏನೋ ಒಂದು ಇಲ್ಲಿಗೆಲ್ಲ ವ್ಯವಹಾರ ಮಾಡ್ತಿರ್ತಾನೆ ಅವನ ನೈಟು, ಅವನ ಮಗಳಿಗೆ ವೇಷ ಕಳಿಸ್ತಾನೆ, ನೀನು ಇಲ್ಲಿ ಓಡಾಡ್ಕೊಂಡಿರು ನಾನು ಆ ಕಡೆ ಕೆಲಸ ಮಾಡ್ಕೋತೀನಿ ಅಂತೇಳಿ. ಆಮೇಲೆ ಅವಳು ಹೇಳ್ತಾಳೆ ಹಿಂಗೆ ನಮ್ಮ ಅಪ್ಪ ಮಾಡಿಸಿದ್ದು ಅಂತೇಳಿ. ತುಂಬ ನಡೆಯುತ್ತೆ ಅದು. ಒಟ್ಟಾರೆ ಅಲ್ಲಿ ಒಂದು ಏನೋ ಒಂದು ನಡೀತಾ ಇದೆ ಅಂದರೆ ನಾವು ಸಸ್ಪಿಷನ್ ಇಟ್ಕೊಂಡೇ ನೋಡಬೇಕಾಗತ್ತೆ. ಎಲ್ಲರೂ ನಾವು ಸಸ್ಪೆಕ್ಟ್ ಮಾಡಿದ್ರೆ ನಮ್ಮ ಬುದ್ಧಿನೇ ಕೆಟ್ಟೋಗ್ಬಿಡುತ್ತೆ ಅಂತಲೂ ಹೇಳ್ತಾರೆ. ಆದರೆ ನಮ್ಗೆ ಅದೊಂದು ಪ್ರಜ್ಞೆ ಇರಲೇಬೇಕು, ಇಲ್ಲಿ ಯಾಕೆ ಹೀಗಿದೆ, ಇವನು ಯಾಕೆ ಇಲ್ಲಿ ಬಂದ. ಈಗ ನಾವು ಎಷ್ಟೋ ಬಾರಿ ನಾವು ಈಗ ಒಂದು ಯಾವುದೋ ಒಂದು ಮರ್ಡರ್ ಆಗಿದೆ ಅಂತಂದರೆ ಆ ಜಾಗನ ಮತ್ತೆ ನಾವು ಅವನು ಕಾಯ್ತಾ ಇರ್ತೀವಿ. ಕೊಲೆಗಾರ ಪತ್ತೆ ಆಗಿಲ್ಲ ಅಂದರೆ ವಿ ಕೀಪ್ ಕೀಪ್ ವಾಚ್ ಆನ್ ದಟ್ ಏರಿಯಾ, ಮನೆ ಹತ್ರ ಸತ್ತಿರ ಜಾಗದಲ್ಲಿ ಸುತ್ತಮುತ್ತಲಲ್ಲಿ. ಏನಕ್ಕೆ ಅಂತಂದರೆ ಕೊಲೆ ಮರ್ಡರನ್ನು ಅಲ್ಲಿ ವಿಸಿಟ್ ಮಾಡ್ತಾನೆ ಅಂತ ಒಂದು ಪ್ರತಿ ಇದೆ ಇದು. ಕರೆಕ್ಟು, ಆ ಒಂದು ಇನ್ಸ್ಟಿಂಕ್ಟ್ ಅದು ವರ್ಕ್ ಮಾಡುತ್ತೆ. ಅದು ಸುಮಾರು ಸರಿ ಆ ಥರ ಅರೆಸ್ಟ್ ಆಗಿದ್ದಾರೆ. ಸೊ ಹಾಗೆ ಪೊಲೀಸರು ಕೂಡ ಯಾಮಾರ್ತಾರೆ, ಯಾಕಂದರೆ ಫೈನಲಿ ಅವರು ಕೂಡ ಮನುಷ್ಯರೇ. ಆದರೂ ಅದನ್ನು ಮೀರಿ ಅಂದರೆ ಜನಸಾಮಾನ್ಯರಿಗಿರುವಂಥ ಎಕ್ಸ್ಕ್ಯೂಸಸ್ಗಳು ಅವರಿಗಿಲ್ಲ, ಅವ್ರು ನೋಡ್ಲೇಬೇಕಾಗತ್ತೆ, ಮಾತಾಡ್ಲೇಬೇಕಾಗುತ್ತೆ. ನಾವು ಅದೇ ನೋಡಿ ಏನಾಯ್ತು ಇದೇ ಥರ ಇನ್ನೊಂದ್ಸರಿ ಏಮಾರ್ದು